ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಮನು ನನಗೆ ನನ್ನ ಯೂಟ್ಯೂಬ್ ಚಾನಲ್ ಇಂದ ಮೊದಲನೇ ಪೇಮೆಂಟ್ ಬಂದಿದೆ ಅದ್ರ ಬಗ್ಗೆ ಮಾಹಿತಿ ತಿಳಿಸೋಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬಾ ಜನ ಯೂಟ್ಯೂಬರ್ಸ್ಗೆ ಮೊದಲನೇ ಪೇಮೆಂಟ್ ಯೂಟ್ಯೂಬ್ ಕಡೆಯಿಂದ ಬರುವ ಮೊದಲನೇ ಪೇಮೆಂಟ್ ತುಂಬ ಸ್ಪೆಷಲ್ ಅಂತಾನೆ ಹೇಳ್ಬೋದು ಅದೇ ಥರ ನನಗೂ ಕೂಡ ಈ ಮೊದಲ ಪೇಮೆಂಟ್ ತುಂಬಾನೇ ಸ್ಪೆಷಲ್ಲು ಇದ್ರ ಬಗ್ಗೆ ಎಷ್ಟು ಬಂತು ಏನು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ ಅದಕ್ಕೂ ಮುಂಚೆ ನಾನು ಒಂದು ಸಣ್ಣ ಜರ್ನಿಯ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡು ಹತ್ತೊಂಬತ್ತನೇ ತಾರೀಕು ನನ್ನ ಮೊದಲನೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದೆ ವಿಡಿಯೋ ಮಾಡೋಕ್ಕೂ ಮುಂಚೆ ನನ್ನ ತಲೆಯಲ್ಲಿ ತುಂಬಾ ಡೌಟ್ಗಳಿತ್ತು ವಿಡಿಯೋ ನೋಡಿದವರು ಏನಂತ ಕಮೆಂಟ್ ಮಾಡ್ತಾರೆ ಏನು ಅನ್ಕೋತಾರೆ ಅಜೀಬಾಗಿ ಆಗೇನಾರ ಕಾಣಿಸ್ತಾ ಇದ್ದೀನಿ ಅಂತ ತುಂಬಾ ತಲೆಯಲ್ಲಿ ಡೌಟ್ಗಳು ಓಡಾಡ್ತಾ ಇತ್ತು ಆದ್ರೆ ನನಗೆ ಯೂಟ್ಯೂಬ್ ಬಗ್ಗೆ ಒಂದು ಇಂಟ್ರೆಸ್ಟ್ ಇತ್ತು ಆದ್ರಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಹತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೂ ನಾನು ಸುಮಾರು ನೂರ ಮೂವತ್ತೈದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೆ ಆ ನೂರ ಮೂವತ್ತೈದು ವಿಡಿಯೋಗಳಲ್ಲಿ ವಿಡಿಯೋಗಳು ಇಟ್ಟಾಗಿದ್ದು ಮಾತ್ರ ಕೇವಲ ಒಂದು ಮೂರ್ನಾಲ್ಕಷ್ಟೇನೆ ಒಂದೆರಡು ಎರಡು ಲಕ್ಷ ವ್ಯೂಸ್ ಬಂತು ಒಂದು ಒಂದೂವರೆ ಲಕ್ಷ ವ್ಯೂಸ್ ಬಂತು ಇನ್ನೊಂದು ಹತ್ತು ಸಾವಿರ ಹದಿನೈದು ಸಾವಿರ ಆತರ ವ್ಯೂವ್ಸ್ ಬಂತು ಅಷ್ಟೇ ನಾನು ಇದನ್ನ ಏನು ಕೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಯೂಟ್ಯೂಬರ್ಸ್ಗಳಿಗೆ ಖಂಡಿತ ಬೇಜಾರ್ ಇದ್ದೇ ಇರುತ್ತೆ ನನಗೂ ಕೂಡ ಆ ಬೇಜಾರ್ ಇತ್ತು ಯಾಕಂದ್ರೆ ವ್ಯೂಸ್ಗಳು ಬರಲ್ಲ ಗಳು ಅಷ್ಟೇ ಅಷ್ಟಾಗಿ ಆಗ್ತಾ ಇರಲ್ಲ ಆದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ನಾವೇನಾದ್ರೂ ಸಕ್ಸಸ್ ಆಗ್ಬೇಕು ಅಂದ್ರೆ ತಾಳ್ಮೆ ಅಂತೂ ಖಂಡಿತ ಇರಲೇಬೇಕು ತಾಳ್ಮೆ ಇಲ್ಲ ಅಂದ್ರೆ ಏನೂ ಆಗಲ್ಲ ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಮನು ಮಿಡಲ್ ಕ್ಲಾಸ್ ಅಂತ ನೇಮ್ ಇಟ್ಕೊಂಡಿದ್ದೆ ಅದಾದ್ಮೇಲೆ ಮನು ಟ್ಯಾಕೀಸ್ ಆಯ್ತು ಅದಾದ್ಮೇಲೆ ವ್ಯೂಸೇ ಬರ್ದೇ ಇದ್ದಾಗ ತುಂಬಾ ಬೇಜಾರಾಗಿ ಗೀವ್ ಅಪ್ ಮಾಡಬಾರ್ದು ಈ ಯೂಟ್ಯೂಬ್ ಚಾನಲ್ ಅನ್ಬಿಟ್ಟು ನೆವರ್ ಗಿವ್ ಅಪ್ ಮನು ಅಂತಾನೆ ಹೆಸರು ಹೇಗ್ ನಡೀತಾ ಇದೆ ಅಂತ ನೀವೆಲ್ರು ಕೇಳ್ಬೋದು ಖಂಡಿತ ನಾವ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಷ್ಟು ನಮಗೆ ಅಲ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಯೂಟ್ಯೂಬ್ ಅಲ್ಲಿ ಯಾಕಂದ್ರೆ ಅಷ್ಟೊಂದು ಗಳು ಹೊಸ ಯೂಟ್ಯೂಬರ್ ಗಳಿಗೆ ಖಂಡಿತ ಬರಲ್ಲ ನನ್ಗೂ ಕೂಡ ಅದೇ ತರ ಆಗಿದೆ ನಾನೇನ್ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಇನ್ನೇನೂ ಇಲ್ಲ ಕೆಲವೊಂದು ಹೊಸ ಯೂಟ್ಯೂಬರ್ ಗಳಿಗೆ ಈ ವಿಡಿಯೋ ಇಂದ ಸ್ವಲ್ಪನಾದ್ರೂ ಸಮಾಧಾನ ಆಗ್ಬೋದು ಅನ್ಕೊಂಡ್ ಮಾಡ್ತಾ ಇದ್ದೀನಿ ಆಯ್ತಪ್ಪ ಕತೆ ಹೊಡೆದಿ ಸಾಕು ಪೇಮೆಂಟ್ ಹೇಳು ಮಾರಾಯ ಅಂತ ಹೇಳ್ತಾ ಇದ್ದೀರಾ ಹೇಳ್ತೀನಿ ಅಕ್ಟೋಬರ್ ಅಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ನನಗೆ ಜನವರಿ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ನನ್ನ ಬರ್ತಡೆ ದಿಸೇ ಮೊನಿಟೈಸೇಷನ್ ಆಯ್ತು ಅದೊಂದು ತುಂಬಾ ಖುಷಿ ಇದೆ ಜನವರಿಯಲ್ಲಿ ಮೊನಿಟೈಜೇಷನ್ ಆದ್ಮೇಲೆ ಸುಮಾರು ಜುಲೈವರೆಗೂ ನನ್ನ ಸಂಪಾದನೆ ಕೇವಲ ಹದಿನೆಂಟು ಡಾಲರ್ ಅಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಆಗ್ಲಿ ಪ್ರತಿ ತಿಂಗಳು ನನಗೆ ಮೂರು ಡಾಲರ್ ಅಥವಾ ಎರಡೂವರೆ ಡಾಲರ್ ಇಷ್ಟೇ ಸಂಪಾದನೆ ಆಗ್ತಾ ಇದ್ದಿದ್ದು ಜುಲೈವರೆಗೂ ಹದಿನೆಂಟು ಡಾಲರ್ ಅಷ್ಟೇ ಸಂಪಾದನೆ ಆಗಿದ್ದು ಆಗಸ್ಟ್ ಅಲ್ಲಿ ಮಾತ್ರ ಎಂಬತ್ತೇಳು ಡಾಲರ್ಸ್ ಅರ್ನ್ ಆಯ್ತು ಆಗಸ್ಟ್ ಒಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಎಂಬತ್ತೇಳು ಡಾಲರ್ ಅರ್ನ್ ಆಯ್ತು ಆ ಎಂಬತ್ತೇಳು ಡಾಲರ್ ಮತ್ತೆ ಬ್ಯಾಲೆನ್ಸ್ ಆರು ತಿಂಗಳದು ಹದಿನೆಂಟು ಡಾಲರ್ ಏನಿತ್ತು ಎರಡು ಸೇರಿ ನೂರ ಐದು ಡಾಲರ್ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ನೂರ ಐದು ಡಾಲರ್ಸ್ ಅಂದ್ರೆ ಎಂಟು ಸಾವಿರದ ಆರ್ನೂರ ಹದಿನೇಳು ರೂಪಾಯಿ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿತ್ತು ಮೊದಲೇ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ ಯೂಟ್ಯೂಬ್ಗೆ ನೀವೇನಾದರೂ ಬ್ಯಾಂಕ್ ಅಕೌಂಟ್ ನ ಆ್ಯಡ್ ಮಾಡಂಗಿದ್ರೆ ದಯವಿಟ್ಟು ನ್ಯಾಷನಲೈಸ್ ಬ್ಯಾಂಕ್ ನ ಆಡ್ ಮಾಡ್ಕೊಳ್ಳಿ ಅಂತ ಅದೇ ರೀತಿ ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಎಸ್ ಬಿ ಐ ಬ್ಯಾಂಕ್ ನ ಆಡ್ ಮಾಡ್ಕೊಂಡಿದ್ದೆ ಯೂಟ್ಯೂಬ್ ಕಡೆಯಿಂದ ಇಪ್ಪತ್ತೊಂದನೇ ತಾರೀಕೆ ನನಗೆ ಮೇಲೆ ಬಂತು ಒಂದು ದಿವಸ ಪ್ರೋಸೆಸಿಂಗ್ ಆಯ್ತು ಈ ಬ್ಯಾಂಕ್ ಅಲ್ಲಿ ಪ್ರೊಸೆಸಿಂಗ್ ಆಗೋದಕ್ಕೆ ಅದಕ್ಕೆ ಸುಮಾರು ಒಂದು ತೊಂಬತ್ತೈದರಿಂದ ನೂರು ರೂಪಾಯಿ ವರ್ಗೂ ಚಾರ್ಜಸ್ ಮಾಡಿದ್ರು ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಕಡಿಮೆ ಇರುತ್ತೆ ಡಾಲರ್ಸ್ ಕರೆನ್ಸಿಗೆ ಕನ್ವರ್ಟ್ ಆಗೋದಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಕಡಿಮೆ ಇರುತ್ತೆ ಮತ್ತೆ ಎಸ್ ಬಿ ಐಲಿ ಬೇಗ ಮಾಡ್ತಾರೆ ಆದ್ರಿಂದ ನಾನು ಎಸ್ ಬಿ ಐ ಬ್ಯಾಂಕ್ನ ಆ್ಯಡ್ ಮಾಡ್ಕೊಂಡಿದ್ದೆ ನೀವು ಕೂಡ ಏನಾದರೂ ಯೂಟ್ಯೂಬರ್ ಆಗಿದ್ರೆ ನ್ಯಾಷನಲೈಸ್ ಬ್ಯಾಂಕ್ನೇ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಸಂಪಾದನೆ ಎಂಟು ಸಾವಿರದ ಆರ್ನೂರ ಹದಿನೇಳು ರೂಪಾಯಿ ಇದು ನನ್ನ ಮೊದಲ ಯೂಟ್ಯೂಬ್ ಸಂಪಾದನೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಏನಿದೆ ಅದು ನನಗೆ ಕ್ರೆಡಿಟ್ ಆಗಿದೆ ಸೆಪ್ಟೆಂಬರ್ ಆಲ್ರೆಡಿ ಒಂದು ಸುಮಾರು ನಲವತ್ತೆಂಟು ಡಾಲರ್ ಆಗಿದೆ ಇದೇ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ಹಂಡ್ರೆಡ್ ಡಾಲರ್ ಆದ್ರೆ ನೆಕ್ಸ್ಟ್ ತಿಂಗಳು ಅಕ್ಟೋಬರ್ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ಯೂಟ್ಯೂಬ್ ಕಡೆಯಿಂದ ಅವಾಗಲೂ ಕೂಡ ನನಗೆ ಪೇಮೆಂಟ್ ಬರುತ್ತೆ ಹಂಡ್ರೆಡ್ ಡಾಲರ್ ಏನಾದರೂ ಆಗಲಿಲ್ಲ ಅಂದ್ರೆ ಪೇಮೆಂಟ್ ಬರಲ್ಲ ನಿಮ್ಗೆ ಆಲ್ರೆಡಿ ಯೂಟ್ಯೂಬ್ ರೂಲ್ಸ್ ಎಲ್ಲ ಗೊತ್ತಿರುತ್ತೆ ಹಂಡ್ರೆಡ್ ಡಾಲರ್ಸ್ ಆದ್ರೆ ಪೇಮೆಂಟ್ ಬರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ವಿಡಿಯೋ ನನಗೆ ಸಂಪಾದನೆ ಬಂದಿರೋದು ಸ್ವಲ್ಪ ಆದ್ರೂ ಖುಷಿ ಅಂತೂ ತುಂಬಾ ಇದೆ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಆದ್ರಿಂದ ಇಂಟ್ರೆಸ್ಟ್ ಇರೋ ಕಡೆ ನಾವು ಕಷ್ಟ ಆದ್ರೂ ಅದು ಇಷ್ಟ ಪಟ್ಕೊಂಡು ನಾವು ಕೆಲಸ ಮಾಡಬಹುದು ಇಂಟ್ರೆಸ್ಟ್ ಇಲ್ಲದೆ ಇರೋ ಕಡೆ ಅದು ಈಸಿ ಇದ್ರು ನಮ್ಗೆ ಕೆಲಸ ಮಾಡೋದಕ್ಕಾಗೋಲ್ಲ ಏನೇ ಆಗಲಿ ಟೋಟಲ್ ಆಗಿ ಮನ್ಸ್ಗೆ ನೆಮ್ಮದಿ ಇರಬೇಕಷ್ಟೇ ಆ ಮನ್ಸ್ಗೆ ನೆಮ್ಮದಿ ನನಗೆ ಯೂಟ್ಯೂಬ್ ಅಲ್ಲಿ ಇದೆ ಅಂಡ್ ನಾನು ಹೊಸ ಯೂಟ್ಯೂಬರ್ಸ್ ಗಳಿಗೆ ಇಷ್ಟೇ ವ್ಯೂಸ್ ಬರ್ಲಿಲ್ಲ ಅಂದ್ರು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರು ತಲೆ ಕೆಡ್ಸ್ಕೋಬೇಡಿ ವಿಡಿಯೋಗಳನ್ನ ಮಾಡ್ತಾ ಇರಿ ಒಂದಲ್ಲ ಒಂದ್ ದಿವಸ ಖಂಡಿತ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಪ್ರಯತ್ನನ ಪಡ್ತಾ ಇರೋಣ ಅಂತ ಹೇಳ್ತಾ ಇದ್ದೀನಿ ನೆವರ್ ಸ್ಟಾಪ್ ಟ್ರೈಯಿಂಗ್ ನೆವರ್ ಸ್ಟಾಪ್ ಬಿಲೀವಿಂಗ್ ಯುವರ್ ಡೇ ವಿಲ್ ಕಮ್ ನಾನು ನಿಮ್ಮ ನೆವರ್ ಗಿವ್ ಅಪ್ ಮನು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನ ಯಾರ್ಯಾರು ನನ್ನ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗು ಫಾಲೋ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗು ಫಾಲೋ ಮಾಡಿ ಅಂತ ಕೇಳ್ಕೊತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ಸಿಗ್ತೀನಿ